ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಹನಕೆರೆಯಲ್ಲಿ ಅವೈಜ್ಞಾನಿಕ ಅಂಡರ್ಪಾಸ್ ನಿರ್ಮಾಣ, ಶಾಸಕರು ಸೇರಿದಂತೆ ಗ್ರಾಮಸ್ಥರಿಂದ ತೀವ್ರ ಹೋರಾಟ, ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಶಾಸಕ ಎಂ ಶ್ರೀನಿವಾಸ್. ಎಸ್ಎಸ್ಎಲ್ಸಿ ಪರೀಕ್ಷೆಯ ಪೂರ್ವಭಾವಿ ಸಭೆ, ಜಿಲ್ಲಾ ಹಂತದಲ್ಲಿ ಸ್ಟ್ರಾಂಗ್ ರೂಮ್ ವ್ಯವಸ್ಥೆ, 21,155 ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ತಯಾರಿ. ಹೆಮ್ಮನಹಳ್ಳಿಯಲ್ಲಿ ಚೌಡೇಶ್ವರಿ ದೇವಿ ಉತ್ಸವ, ವರ್ಷಕ್ಕೆ ಕೇವಲ 36 ಗಂಟೆಗಳು ಮಾತ್ರ ದರ್ಶನ ಭಾಗ್ಯ, ನಂದಾದೀಪಕ್ಕೆ ಎಣ್ಣೆ ಇಲ್ಲದಿದ್ದರೂ ದೀಪ ಉರಿಯುವ ಪರಿ. ಜೆಡಿಎಸ್ ಪಕ್ಷದ ಏಜೆಂಟರಾಗಿರುವ ತಾಲೂಕು ಪಂಚಾಯಿತಿ ಇಒ ಕಾನೂನುಬಾಹಿರ ಚಟುವಟಿಕೆಗೆ ವಿರೋಧ, ಪಾಂಡವಪುರದಲ್ಲಿ ರೈತ ಸಂಘದಿಂದ ಧರಣಿ. ಕೊಡಿಯಾಲದಲ್ಲಿ ವಿಶ್ವ ಕ್ಷಯರೋಗ ಜಾಗೃತಿ ಜಾಥಾ, ಕ್ಷಯಮುಕ್ತರಿಗೆ ಆತ್ಮೀಯ ಅಭಿನಂದನೆ, ದೇಶವನ್ನು ಕ್ಷಯದಿಂದ ಮುಕ್ತಿಗೊಳಿಸಲು ಪಣ. ಹಲಗೂರು ಬಳಿ ಬಿರುಗಾಳಿ ಹೊಡೆತಕ್ಕೆ ಫಸಲು ನಾಶ, ಕಟಾವಿಗೆ ಬಂದಿದ್ದ ಬಾಳೆ ತೋಟ ನೆಲಸಮ, ಸಂಕಷ್ಟಕ್ಕೆ ದೂಡಿದ ಅನ್ನದಾತ. ಮಂಡ್ಯ ತಾಲೂಕಿನ ಹನಕೆರೆ ಗ್ರಾಮದಲ್ಲಿ ಅವೈಜ್ಞಾನಿಕವಾಗಿ ಅಂಡರ್ಪಾಸ್ ನಿರ್ಮಾಣ ಮಾಡಲಾಗಿದೆ ಎಂದು ಆಪಾದಿಸಿ ಹನಕೆರೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಯೋಜನೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ವತಃ ಶಾಸಕರೇ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಷ್ಟೇ ಅಲ್ಲದೆ ಅಧಿಕಾರಿಗಳನ್ನ ತೀವ್ರ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡಂತಹ ಪ್ರಸಂಗ ಜರುಗಿದೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275 ಡ್ರೈನೇಜ್ ಸಂಖ್ಯೆ 88,550 ನಿರ್ಮಾಣ ಮಾಡಬೇಕಿದ್ದ ಅಂಡರ್ಪಾಸ್ ರಸ್ತೆಯನ್ನು ಅವೈಜ್ಞಾನಿಕವಾಗಿ 88.255 ಕಿಲೋಮೀಟರ್ನಲ್ಲಿ ನಿರ್ಮಿಸಿದ್ದಾರೆ. ರಸ್ತೆ ನಿರ್ಮಾಣ ಮಾಡುತ್ತಿರುವ ಗುತ್ತಿಗೆದಾರರೊಂದಿಗೆ ಸೇರಿಕೊಂಡು ಅನ್ಯಾಯ ಮಾಡುತ್ತಿದ್ದಾರೆ ಎಂದು ದೂರಿದರು. ನಮಗೆ ಎನ್ಎಚ್ ಅಲ್ಲಿ ಒಂದು ಅನ್ಕೆರೆಗೆ ಬೈಪಾಸ್ ರೋಡ್ ಮಾಡ್ಕೊಡ್ತೀನಿ ಅಂತ ಒಂದು ವರ್ಷದಿಂದ ಪಿ ಡಿ ಶ್ರೀಧರ್ ಅವರು ಹೇಳ್ತಾನೆ ಬಂದರು. ಅಂಡರ್ಪಾಸ್ಗೆ ಬ್ಯಾಲೆನ್ಸ್ ಮಾಡ್ತಾನೆ ಇದ್ರು ಇವತ್ತು ನಾಳೆ ಅಂತ. ಯಾಕೋ ಇನ್ನೇನು ಕೆಲಸ ಮುಗಿಯೋ ಹಂತಕ್ಕೆ ಬಂತು. ಎಲ್ಲ ಸುತ್ತಮುತ್ತಳ್ಳಿ ಗ್ರಾಮದವ್ರು ಅವ್ರಾಗವರು ವಾಲಂಟಿಯರಿಗೆ ಬಂದು ಪ್ರತಿಭಟನೆ ಮಾಡಬೇಕು ಅಂತ ನಿಂತ್ಕೊಂಡು ಅದಕ್ಕೆ ಜೊತೆಗೆ ನಿನ್ನೆ ನಾವು ಪ್ರತಾಪ್ ಸಿಂಹ್ ಅವ್ರು ಕಾಂಟ್ಯಾಕ್ಟ್ ಮಾಡಿದೋ. ಅವರು ತುಂಬ ಹೆಲ್ಪ್ ಮಾಡಿ ಸರ್ ಬನ್ನಿ ಅಂದ್ಬಿಟ್ಟು ಅಲ್ಲಿ ನಮ್ಮ ಲೆಟ್ರ್ ಹಾಕಿ ಅವ್ರೂ ಆದಷ್ಟು ಬೇಗನೆ ಇದನ್ನು ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರೂ ಏನಿಲ್ಲ, ಈಗ ನಮ್ಗೆ ಆಗಬೇಕಾಗಿರೋದೇನೋ ಹಾಸ್ಪಿಟ್ಲ್ ಇದೆ, ಮುರಾಜಿ ಸ್ಕೂಲ್ ಇದೆ, ಬಿ ಎಸ್ ಎನ್ ಎಲ್ ಆಫೀಸ್ ಇದೆ, ಹೆಡ್ ಕ್ವಾರ್ಟ್ರು, ರೈಲ್ವೆ ಸ್ಟೇಷನ್ ಇದೆ, ಕಡಿಮೆ ಅಂದರೂ ಒಂದು 4 ಸ್ಕೂಲ್ ಇದೆ ಸರ್ ಇಲ್ಲಿ. ಈ ಸುತ್ತಮುತ್ತಳ್ಳಿ ಮಕ್ಕಳೆಲ್ಲ ಒಂದು 500 ಜನ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ಆಲ್ರೆಡಿ ಆಕ್ಸಿಡೆಂಟ್ಗಳು ತುಂಬ ಆಗುತ್ತೆ. ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕ್ರಾಸ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ದಯಮಾಡಿ ಇದನ್ನು ಮಾಡ್ಕೊಡಿ ಅಂತ ಕೇಳಿದ್ದೀವಿ. ಈಗ ಆಮಂತ್ರಣ ಉಪವಾಸ ಕೂತ್ಕೊತೀವಿ ಅಂತ ಎಮ್ ಎಲ್ ಎ ಶಾಸಕರೂ ಸಹ ಹೇಳಿದ್ರು. ಬೇಡ ಅಂತ ಅವ್ರ ಅಪ್ಪನೇ ಮೇರೆ ಕೈ ಬಿಟ್ಟಿದ್ದೀವಿ. ದಯಮಾಡಿ ಬೇಗ ಕೆಲಸ ಮುಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಅಷ್ಟೇ. ಗ್ರಾಮಸ್ಥರ ಜೊತೆಗೆ ಶಾಸಕರಾದ ಎಂ ಶ್ರೀನಿವಾಸ್ ಅವರು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಯೋಜನಾಧಿಕಾರಿಯನ್ನು ಶಾಸಕರು ತೀವ್ರ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡರು. ಸಂಪರ್ಕ ರಸ್ತೆ SS-84 ಮತ್ತು ತರಂಗಳ ಇಂದ ಬಸಗಾಳು ನಾಗಮಂಗಲ ಬಸಗಾಳು ಮೂಲಕ ಅಲಗೂರು ಮುತ್ತತ್ತಿ ಸ್ಟೇಟ್ ಹೈವೇ ಒಂದು ಯಡೂರು ರಸ್ತೆ ಎರಡು ಸ್ಟೇಷನ್ಗಳಿಗೆ ಸಂಪರ್ಕಿಸುವ ಮಧ್ಯೆ ಒಂದು MDR ರಸ್ತೆ ಇದು ಅನ್ಕೆರೆ ಕೊಪ್ಪ ರಸ್ತೆ ಅನ್ಕೆರೆ ಇದು ಕೆಎಂಡಿ ಎಮ್ ಪಾಸ್ ರಸ್ತೆ ಇರ್ತದೆ. ಈ ರಸ್ತೆ ಮುಖ್ಯ ಪ್ರಮುಖ ರಸ್ತೆ ಆದರೂ ಸಹ ಅದು ಈ ಕಸಬಾಬುಡಿಯ ಒಂದು ಕೇಂದ್ರ ಸ್ಥಾನ ಅನ್ಕೆರೆ. ಈ ಸರ್ಕಾರ ಮಾತ್ರ ಈ ಸರ್ಕಾರ ಇವರಿಗೆ ಅನೇಕ ಪತ್ರಗಳು ವಿವರ ಮಾಡಿದ್ದೀವಿ, ಯಾರೂ ಏನೂ ಕೆಲಸ ಮಾಡಲಿಲ್ಲ. ಈ ರೀತಿ ತಿಳುವಳಿ ಮಾಡುವ ಇದು ಎರಡನೇ ಸರಿ ಹೊಸಬು ಆಯಬೋದು. ಒಂದಾಗಬೇಕಾಗಿದೆ, ಇಲ್ಲೊಂದಾಗಬೇಕಾಗಿದೆ. ಇವೆರಡೂ ಸಹ ಮಾಡಿದ್ರೆ ಮಂಡ್ಯದಲ್ಲಿ ಏನೋ ಸಭೆ
ಅದೇ ಇದೊಂದು ಮತ್ತು ರೈಲ್ವೆ ಫ್ಲೇವರ್ ಆಗಬೇಕು ಮಂಡ್ಯದಲ್ಲಿ ಅಂಕೇರಿಯಲ್ಲಿ ಅದ್ರ ಬಗ್ಗೆ ನಾನು ಕೇಂದ್ರೀಯ ಇವರನ್ನ ಬೆಂಗಳೂರು ಡೈರೆಕ್ಷನ್ ಕರೆಸಿ ಮಾತಾಡಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ರೈಲ್ವೆ ಗೇಟ್ನ ಲೈಟ್ ಇಲ್ಲ ಫ್ಲೇವರ್ ಆಗಬೇಕು ಅವರು ಏಕಪ ಮಾಡಿಲ್ಲ ತಕ್ಷಣವೇ ಅಂಡರ್ ಪಾಸ್ ನಿರ್ಮಾಣವಾಗಬೇಕು ಒಂದು ತಿಂಗಳೊಳಗೆ ಕಾಮಗಾರಿ ಮುಗಿಯಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಶ್ರೀಧರ್ ಅಂತ ಹೇಳಿ ನಾನು ಈ ಬೆಂಗಳೂರು ಮೈಸೂರು ರೈಲ್ವೆ ಯೋಜನಾಧಿಕಾರಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇಲ್ಲಿ ಇವತ್ತು ಜನಗಳು ಒಂದು ಸಾರ್ವಜನಿಕ ಪ್ರತಿಭಟನೆ ಏನಿದೆ ಅನಕೆರೆ ಗ್ರಾಮಕ್ಕೆ ಸರಿಯಾಗಿ ಸಂಪರ್ಕ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಇದಕ್ಕೆ ಹಿಂದೆ DPR ನಲ್ಲಿ ಆಗಿರೋ ಪ್ರಕಾರ 250 ಮೀಟರ್ ಕೆಳಗಡೆ ಆಗಿದೆ ವ್ಯವಸ್ಥೆ ಅದು ಆಲ್ರೆಡಿ ಕಟ್ಟಿಬಿಟ್ಟಿದ್ದಾರೆ ನಮ್ಮವರು ಅದು ಡಿಸೈನ್ ಸ್ಪೀಡ್ ಮೇಂಟೈನ್ ಮಾಡೋದಕ್ಕೋಸ್ಕರ ಈ ಥರ ಇದು ವ್ಯವಸ್ಥೆ ಆಗಿಬಿಟ್ಟಿದೆ ಯಾವುದು ಬೇರೆ ಉದ್ದೇಶದಿಂದ ಆಗಿಲ್ಲ ಅದು ಆದರೆ ಈಗ ಜನಗಳಿಗೆ ಅನಾನುಕೂಲತೆ ಇರೋದು ಮನಗಂಡಿರೋದ್ರಿಂದ ಇದನ್ನು ಹತ್ತಿರಕ್ಕಾಗೋ ಥರ ಸ್ವಲ್ಪ ಹತ್ತಿರಕ್ಕಾಗೋ ಥರ ಜನಗಳಿಗೆ ಮತ್ತು ಒಂದು ಕಾರು ಅಥವಾ ಒಂದು ಬೈಕ್ ಓಡಾಡೋ ಮಟ್ಟಕ್ಕೆ ಒಂದು ಬೇಕು ಅಂತ ಶಾಸಕರು ಇದನ್ನು ಸುಮಾರು ಸತಿ ನನಗಾಗಲೇ ಲೆಟ್ರ್ ಕೊಟ್ಟಿದ್ದಾರೆ ಕೆಲವು ನಮ್ಮದೇ ಆದಂಥ ಇಲಾಖಾ ಇತಿಮಿತಿ ಒಳಗಡೆ ಕೆಲವು ಸ್ವಲ್ಪ ಮೇಲ್ಗಡೆ ಅಧಿಕಾರಿಗಳಿಗೆ ಹೋಗಿ ತರಬೇಕಾಗಿರೋದ್ರಿಂದ ಅದನ್ನು ಈಗ ಈ ಸರ್ತಿ ಸರ್ ಭಾಳ ಇದರಲ್ಲಿ ಹೇಳಿರೋದ್ರಿಂದ ಇದನ್ನು ಒಂದು ತಿಂಗಳಲ್ಲಿ ನಾನು ಮೇಲ್ಗಡೆ ಅಧಿಕಾರಿಗಳ ಗಮನಕ್ಕೆ ತಂದು ಇದನ್ನು ಕೆಲಸ ಶುರು ಮಾಡೋದಕ್ಕೆ ನಾನು ಮಾಡಿಕೊಡ್ತೀನಿ ಅದು ಸರ್ ಇದ್ರ ಮಧ್ಯ ಪ್ರತಿಭಟನೆಯಲ್ಲಿ 20ಕ್ಕೂ ಹೆಚ್ಚು ಗ್ರಾಮಗಳ ಗ್ರಾಮಸ್ಥರು ಪಾಲ್ಗೊಂಡು ತಮ್ಮ ಅಸಹನೆಯನ್ನು ಹೊರಹಾಕಿದರು ಹಲಗೂರು ಸಮೀಪದ ಚೆಲ್ಲಾಪುರ ಗೇಟ್ ಬಳಿ ಶಿವಸ್ವಾಮಿ ಎಂಬುವರಿಗೆ ಸೇರಿದ ಬಾಳೆ ತೋಟ ಬಿರುಗಾಳಿಗೆ ಸಿಲುಕಿ ಕಟಾವಿಗೆ ಬಂದಿದ್ದ ಬಾಳೆ ತೋಟ ಸಂಪೂರ್ಣವಾಗಿ ನಾಶವಾಗಿರುವಂತಹ ಘಟನೆ ಜರುಗಿದೆ ತೋಟದ ಮಾಲೀಕ ಶಿವಸ್ವಾಮಿ ಮಾತನಾಡಿ ನಮ್ಮ ಜಮೀನಿನ ಸರ್ವೆ ನಂಬರ್ 107/2 ಹಾಕಿದ್ದ ಬಾಳೆ ನೆಲಸಮವಾಗಿದ್ದು ಗುರುವಾರ ಸಂಜೆ ಬೀಸಿದ ಭಾರಿ ಬಿರುಗಾಳಿ ಹಾಗೂ ಮಳೆಯಿಂದ ಕಟಾವಿಗೆ ಬಂದಿದ್ದ 2000ಕ್ಕೂ ಹೆಚ್ಚು ಗಡ್ಡೆಗಳು ನೆಲಸಮವಾಗಿವೆ 2 ವರ್ಷಗಳ ಹಿಂದೆ ಇದೇ ರೀತಿ ಗಾಳಿ ಬೀಸಿ ನಷ್ಟ ಉಂಟಾಗಿತ್ತು ಸರ್ಕಾರಕ್ಕೆ ಎಲ್ಲ ದಾಖಲೆ ನೀಡಿದರೂ ಸಹ ಇದುವರೆಗೆ ಯಾವುದೇ ಪರಿಹಾರ ನೀಡಿಲ್ಲ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅತಿ ಶೀಘ್ರದಲ್ಲೇ ಪರಿಹಾರ ನೀಡಬೇಕು ನಾನು ಬೇರೆಯವರ ಜಮೀನಿನಲ್ಲಿ ಪಾರುದಾರನಾಗಿ ವ್ಯವಸಾಯ ಮಾಡುತ್ತಿದ್ದೇನೆ ಎಂದು ತಮ್ಮ ಅಸಹಾಯಕತೆಯನ್ನ ರೈತ ತೋಡಿಕೊಂಡರು ಹಲಗೂರು ಬಳಿ ಚಿಲ್ಲಾಪುರ ಗ್ರಾಮ ಸರ್ವೆ ನಂಬರ್ 107/2 3 ಎಕರೆ 25 ಕ್ವಿಂಟಲ್ ಜಮೀನು ಗುತ್ತಿಗೆ ಮಾಡ್ಕೊಂಡು ನಾನು ಗುತ್ತಿಗೆ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬರ್ತಾಯಿದ್ದೆ ಅದರಲ್ಲಿ ಬಾಳೆ ಬೇಸಾಯವನ್ನು ಮಾಡಿಕೊಂಡು 3000 ಗೆಡ್ಡೆ ಬಾಳೆ ಹಾಕಿದ್ದು ಅದರಲ್ಲಿ 1800 2000 ಗೆಡ್ಡೆಯಷ್ಟು ಬಾಳೆ ಕಟಾವು ಬಂದಿತ್ತು ಅದರಲ್ಲಿ ನಿನ್ನೆ ಮಧ್ಯಾಹ್ನ ಶನಿವಾರ ಸಂಜೆ 4 ಗಂಟೆಯಲ್ಲಿ ಬಿರುಗಾಳಿ ಮತ್ತು ಇದು ಮಳೆ ಮತ್ತು ಗಾಳಿ ಬಂದು ಸುಮಾರು 1500 ಗಿಡದಷ್ಟು ಕಟಾವು ಬಂದಿರುವಂಥ ಬಾಳೆ ಬೆಳೆಗಳನ್ನ ಪ್ರಕೃತಿ ಒಂದು ಹಾಳು ಎಲ್ಲ ನಾಶ ಗುರುವಾರ ಸಂಜೆ 4 ಗಂಟೆಗೆ ಭಾರಿ ಬಿರುಗಾಳಿ ಮತ್ತು ಮಳೆಯಿಂದ ಬಂದು ಭಾಳಷ್ಟು ನಾಶ ಆಗಿದೆ ಮುಂಬರುವ ದಕ್ಷಿಣ ಪದವೀಧರ ಕ್ಷೇತ್ರದ 2022 ಸಾಲಿನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ವಿನಯ್ ರವರು ಮಂಡ್ಯದ ಅಶೋಕನಗರದ 2ನೇ ಕ್ರಾಸ್ನಲ್ಲಿ ದಕ್ಷಿಣ ಪದವೀಧರರ ವೇದಿಕೆ ಜಿಲ್ಲಾ ಕಚೇರಿಯನ್ನ ಆರಂಭಿಸಿದರು ಮಂಡ್ಯದ ಅಶೋಕನಗರ 2ನೇ ಕ್ರಾಸ್ನಲ್ಲಿ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು ಮತದಾರರ ಜೊತೆ ನೇರ ಸಂಪರ್ಕವನ್ನು ಹೊಂದುವ ದೃಷ್ಟಿಯಿಂದ ಮಂಡ್ಯದಲ್ಲಿ ಕಚೇರಿಯನ್ನು ಆರಂಭಿಸಲಾಗಿದೆ ನೋಂದಾವಣಿ ಮಾಡುವವರು ಉಚಿತ ಐಡಿ ಕಾರ್ಡ್ ಪಡೆದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ ಹೆಸರು ನೋಂದಾವಣಿ ಮಾಡದವರು ಕಚೇರಿಗೆ ಭೇಟಿ ಕೊಟ್ಟು ನೋಂದಾಯಿಸಿಕೊಳ್ಳಬಹುದು ಎಂದ ಅವರು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಮತದಾರರ ನೇರ ಸಂಪರ್ಕ ಅಗತ್ಯವಾಗಿರುವುದರಿಂದ ಕಚೇರಿ ತೆರೆಯಲಾಗಿದೆ ನಾನು ವಾರಕ್ಕೆ ಒಮ್ಮೆಯಾದರೂ ಕಚೇರಿಯಲ್ಲಿ ಲಭ್ಯವಿರುತ್ತೇನೆ ಎಂದರು ಮತದಾರ ನೇರ ಸಂಪರ್ಕವನ್ನು ಮೊದಲಿಂದಲೇ ನಾನು ಮಾಡ್ಕೊಂಡಿದ್ದೀನಿ ಸೊ ಆ ನಿಟ್ಟಿನಲ್ಲಿ ಇವತ್ತು ಮಂಡ್ಯದಲ್ಲಿ ನನ್ನ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀನಿ ಯಾಕಂದ್ರೆ ಯಾರು ಎನ್ರೋಲ್ಮೆಂಟ್ ಆಗಿರ್ತಕ್ಕಂಥ ಪದವೀಧರರಿಗೆ ಉಚಿತವಾಗಿ ಐಡಿ ಕಾರ್ಡ್ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಮತ್ತು ಇನ್ಸೂರೆನ್ಸ್ಗೆ ಅಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಈಗ ಆಲ್ರೆಡಿ ಅಪ್ಲೈ ಮಾಡಿರ್ತಕ್ಕಂಥವ್ರಿಗೆ ಈಗ ಆಲ್ರೆಡಿ ಇನ್ಸೂರೆನ್ಸ್ ನಾಳೆಯಿಂದ ಕೊಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಇನ್ನು ಯಾರ್ಯಾರು ಅಪ್ಲೈ ಮಾಡಿಲ್ಲ ಅವರಿಗೆ ಮೊಬೈಲ್ ಮುಖಾಂತರ ಆನ್ಲೈನ್ ಮೂಲಕ ಅಪ್ಲೈ ಮಾಡಲಿಕ್ಕೆ ಸಮಸ್ಯೆ ಆದರೆ ನಮ್ಮ ಕಚೇರಿಗೆ ಭೇಟಿ ಕೊಟ್ಟು ಅವರು ಇನ್ಸೂರೆನ್ಸ್ಗೆ ಅಪ್ಲೈ ಮಾಡ್ತಕ್ಕಂಥ ಒಂದು ಸೌಲಭ್ಯವನ್ನು ನಾವು ಮಾಡಿಕೊಟ್ಟಿದ್ದೀವಿ ಮತ್ತು ಮತದಾರರ ಪದವೀಧರ ಕ್ಷೇತ್ರದಲ್ಲಿ ಮತದಾರರ ನೇರ ಸಂಪರ್ಕ ಅತ್ಯಂತ ಮುಖ್ಯವಾಗಿರೋದ್ರಿಂದ ಮತದಾರರನ್ನ ಸಂಪರ್ಕ ಮಾಡೋದಕ್ಕೋಸ್ಕರ ಈ ಇಲ್ಲಿ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಈ ಕಚೇರಿಯಲ್ಲಿ ವಾರಕ್ಕೆ ಒಂದಿನ ನಾನು ಇಲ್ಲಿ ಬಂದು ಭೇಟಿ ಕೊಟ್ಟು ಮತದಾರರ ಒಂದು ನೇರ ಸಂಪರ್ಕ ಹೊಂದಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಂಡ್ಯದಲ್ಲಿ ಒಂದು ಜಿಲ್ಲಾ ಕಚೇರಿಯನ್ನು ನಾನು ಪ್ರಾರಂಭ ಮಾಡಿದ್ದೇನೆ ಈ ಸಂದರ್ಭದಲ್ಲಿ ವಿನಯ್ ಅವರ ಹಿತೈಷಿಗಳು ಹಾಗೂ ಅಭಿಮಾನಿಗಳು ಶುಭ ಹಾರೈಸಿದರು
ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಎಸ್ ಅಶ್ವತಿಯವರ ಸಮ್ಮುಖದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಪೂರ್ವಭಾವಿ ಸಭೆ ನಡೆಯಿತು. ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆಯಲ್ಲಿ 470 ಪ್ರೌಢಶಾಲೆಗಳಿದ್ದು 82 ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿವೆ. 11,043 ಗಂಡು ಮಕ್ಕಳು ಹಾಗೂ 11,112 ಹೆಣ್ಣು ಮಕ್ಕಳು ಸೇರಿದಂತೆ ಒಟ್ಟು 21,155 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಎಂದರು. ಜಿಲ್ಲೆಯ ಎಲ್ಲ 82 ಪರೀಕ್ಷಾ ಕೇಂದ್ರಗಳಿಗೂ ಮೊಬೈಲ್ ಸ್ವಾನಾಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು, ಇವರು ತಪಾಸಣೆ ಮಾಡಿ ಪರೀಕ್ಷಾ ಕಾರ್ಯದಲ್ಲಿ ಭಾಗಿಯಾಗುವ ಎಲ್ಲ ಸಿಬ್ಬಂದಿಗಳು ಮೊಬೈಲ್ಗಳನ್ನು ಪಡೆದುಕೊಳ್ಳುವಂತೆ ಸೂಚಿಸಿದರು. ಇದೇ ವೇಳೆ ಪರೀಕ್ಷಾ ಕೇಂದ್ರದ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲು ಹಾಗೂ ಜೆರಾಕ್ಸ್ ಅಂಗಡಿಗಳನ್ನು ಮುಚ್ಚಲು ತಿಳಿಸಿದ್ದಾರೆ. ಪರೀಕ್ಷಾ ದಿನಗಳಂದು ಪರೀಕ್ಷೆ ಮುಗಿದ ಉತ್ತರ ಪತ್ರಿಕೆಗಳನ್ನು ಸಂಗ್ರಹಿಸಿ ಇಡಲು ಜಿಲ್ಲಾ ಹಂತದಲ್ಲಿ ಸ್ಟ್ರಾಂಗ್ ರೂಮ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಆರ್ಜೆ ದಿವ್ಯಪ್ರಭು, ತುಷಾರಮಣಿ, ಜವರೇಗೌಡ, ಚಂದ್ರಶೇಖರ್, ಡಾಕ್ಟರ್ ಸಂಜಯ್ ಉಪಸ್ಥಿತರಿದ್ದರು. ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿಯ ಚೌಡೇಶ್ವರಿ ದೇವಿ ಉತ್ಸವವು ಅಪಾರ ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ವರ್ಷಕ್ಕೆ ಕೇವಲ 36 ಗಂಟೆಗಳು ಮಾತ್ರ ದರ್ಶನ ನೀಡುವ ದೇವಿಯ ಮಹಿಮೆ ನಾಡಿನಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿದ್ದು, ಗರ್ಭಗುಡಿಯ ದೀಪಕ್ಕೆ ಎಣ್ಣೆ ಹಾಕದಿದ್ದರೂ ಸಹ ವರ್ಷಪೂರ್ತಿ ನಂದಾದೀಪ ಉರಿಯುವುದು ಸಹ ಚೌಡೇಶ್ವರಿ ದೇವಿಯ ವಿಶೇಷವಾಗಿದೆ. ಚೌಡೇಶ್ವರಿ ದೇವಿಯ ಉತ್ಸವದ ಅಂಗವಾಗಿ ಇಡೀ ದೇವಾಲಯಕ್ಕೆ ಹಾಗೂ ಗ್ರಾಮಕ್ಕೆ ರಂಗುರಂಗಿನ ವೈವಿಧ್ಯಮಯ ರೀತಿಯಲ್ಲಿ ದೀಪಾಲಂಕಾರ ಮಾಡಲಾಗಿತ್ತು. ದೇವರಿಗೆ ಹಲವು ಬಗೆಯ ಹೂಗಳಿಂದ ಅದ್ದೂರಿಯಾಗಿ ಸಿಂಗರಿಸಲಾಗಿತ್ತು. ನಾನಾ ತರದ ರಂಗುರಂಗಿನ ಹೂಗಳ ಪರಿಮಳ ಉತ್ಸವಕ್ಕೆ ಮೆರುಗು ತಂದಿತ್ತು. ದೇವಿಗೆ ವಿವಿಧ ಅಭಿಷೇಕಗಳ ನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಮದ್ದೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಮಾರ್ಚ್ 24ರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಅಮ್ಮನವರ ಅಮೃತ ಮಂಡನ ಮಾಡಿ ಬರ್ತಕ್ಕಂತಹ ಭಕ್ತಾದಿಗಳಿಗೆ ತಾಯಿ ತನ್ನ ಅಭಯಹಸ್ತವನ್ನು ನೀಡಿ ಕಷ್ಟಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ತಾ ಬಂದಿರತಕ್ಕಂತಹ ಚೌಡೇಶ್ವರ ದೇವಿಯ ಜಾತ್ರಾ ಮಹೋತ್ಸವ ಮಧ್ಯಾಹ್ನ 12 ಗಂಟೆಯಿಂದ ಪ್ರಾರಂಭವಾಗಿ ನಾಳೆ ಮಧ್ಯರಾತ್ರಿ 12 ಗಂಟೆಗೆ ಮುಕ್ತಾಯವಾಗುತ್ತೆ. ವಿಶೇಷವಾಗಿ ಅಮ್ಮನವರಿಗೆ ಕುಂಡೋತ್ಸವ, ಬಂಡಿ ಉತ್ಸವ, ರಥೋತ್ಸವ ಆದಿಗಳು ನಡೆದು ಭರತಖಂಡದಲ್ಲೇ ತಾಯಿ ತನ್ನ ನಿಜವಾದ ದಿವ್ಯ ಸ್ವರೂಪವಾದ ದಿವ್ಯ ದರ್ಶನವನ್ನು ಕೇವಲ 36 ಗಂಟೆಗಳ ಕಾಲ ಮಾತ್ರ ನೀಡ್ತಾಳೆ. ಈ ತಾಯಿಯ ತನ್ನ ಅಭಯಹಸ್ತದಿಂದ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಕಷ್ಟಕಾರ್ಪಣ್ಯಗಳನ್ನು ರೋಗ ರುಜಿನಾದಿಗಳನ್ನು ನಿವಾರಣೆ ಮಾಡಿ ಈ ದಿವಸ ವಿಶೇಷವಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ದೇವಸ್ಥಾನ ಬಂದು ಗುರುವಾರ 12 ಗಂಟೆಗೆ ಬಾಗಿಲು ತೆಗೆಯುತ್ತೆ ಮತ್ತು ಶುಕ್ರವಾರ ರಾತ್ರಿ 10 ಗಂಟೆಗೆ ಬಾಗಿಲು ಮುಚ್ಚುತ್ತೆ. ವರ್ಷದಲ್ಲಿ ಕೇವಲ 36 ಗಂಟೆ ಮಾತ್ರ ದಾಸನಾಮೆ ದೇವಸ್ಥಾನ. ಪಾಂಡವಪುರ ತಾಲೂಕು ಪಂಚಾಯಿತಿ ಇಒ ಆರ್ಪಿ ಮಹೇಶ್ ಅವರು ಜೆಡಿಎಸ್ ಪಕ್ಷದ ಏಜೆಂಟರ ರೀತಿ ಕರ್ತವ್ಯ ನಿರ್ವಹಿಸಿ ಕಾನೂನುಬಾಹಿರ ಚಟುವಟಿಕೆ ನಡೆಸಿರುವುದನ್ನು ವಿರೋಧಿಸಿ ರೈತ ಸಂಘ ಪಾಂಡವಪುರ ತಾಲೂಕು ಅಧ್ಯಕ್ಷ ಚಿಕ್ಕಾಡೆ ಹರೀಶ್ ನೇತೃತ್ವದಲ್ಲಿ ರೈತ ಸಂಘದ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿ ಸ್ಥಳದಲ್ಲಿ ಅಡುಗೆ ಸಿದ್ಧಪಡಿಸಿ ಪ್ರತಿಭಟಿಸಿದರು. ಪಾಂಡವಪುರ ತಾಲೂಕು ಪಂಚಾಯಿತಿ ಇಒ ಮಹೇಶ್ ರವರು ಸರ್ಕಾರಿ ಹುದ್ದೆಯಲ್ಲಿ ಸಾರ್ವಜನಿಕರ ಕೆಲಸ ಮಾಡುವ ಬದಲು ಶಾಸಕ ಸಿಎಸ್ ಪುಟ್ಟರಾಜರವರ ಜೆಡಿಎಸ್ ಪಕ್ಷದ ಏಜೆಂಟರ ರೀತಿ ಕೆಲಸ ಮಾಡುತ್ತಿರುವುದು ಸರಿಯಲ್ಲ ಎಂದು ಆರೋಪಿಸಿ ರೈತ ಸಂಘದ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದರು. ನಾವು ಪೊಲೀಸ್ ಅಲ್ಲ, ಯಾರಿಗೂ ಎದುರು ಮಕ್ಕಳನ್ನ ಹೆಸರನ್ನ ಟವಲ್ ಹಾಕೊಂಡಿರೋರು. ದಯಮಾಡಿ ನನ್ನ ಮಾತಿಗೆ ಎಲ್ಲಾ ಗೌರವ ಕೊಟ್ಟಂತ ನನ್ನ ರೈತ ಸಂಘದ ಕಾರ್ಯಕರ್ತರಿಗೆ ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು ನಂಜೇಗೌಡ ಅಂತ ಹೇಳಿ ಈಗಾಗಲೇ ಪಂಚಾಯಿತಿ ಉಪಾಧ್ಯಕ್ಷರು ಇನ್ನು ಕೆಲವರು ಬರ್ತಾರೆ. ಡಿಂಕ ಪಂಚಾಯಿತಿ ರೈತ ಸಂಘ ಎತ್ತಿ ಮಡಗ್ದಂಗೆ ಪಂಚಾಯಿತಿಗಳಲ್ಲಿ ಇಒಗಳಿಂದಾಗ್ಲಿ ಅಥವಾ ಪಿಡಿಒಗಳಿಂದಾಗ್ಲಿ ಅವ್ರಿಗೆ ಆಗ್ತಾ ಇರುವಂತಹ ಅನ್ಯಾಯಗಳ ಒಂದು ತುಣುಕುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾರೆ. ಇಲ್ಲಿ ನಡೆದಿರ್ತಕ್ಕಂತ ಅಕ್ರಮಗಳ ಬಗ್ಗೆ ತನಿಖೆ ಸೂಕ್ತವಾದಂತಹ ತನಿಖೆ ಮಾಡಿಸ್ಬೇಕು. ನೀವೇ ಸಸ್ಪೆಂಡ್ ಮಾಡಲಿಕ್ಕೆ ಪ್ರಾವಿಷನ್ ಇದೆ, ಸಸ್ಪೆಂಡ್ ಮಾಡಿ ನಾವು ನಿಮ್ಗೆ ಒಪ್ಕೊಳ್ತೀವಿ, ಸಭೆನ ಬರ್ಕಾಸ್ ಮಾಡ್ತೀವಿ, ನಾವು ನಿಮ್ಗೆ ಅವಕಾಶ ಕೊಡ್ತೀವಿ. ನಿಮ್ಗೆ ಅನುಮತಿ ಇಲ್ಲ ಅಂತಂದ್ರೆ ಸಿಇಒ ಬರ್ಲೇಬೇಕು. ಅದೇ ಮುಂದೆ ಹೋಗ್ತೀವಿ.
ಸ್ಥಳಕ್ಕೆ ಇಒ ಮಹೇಶ್ ತಹಸೀಲ್ದಾರ್ ಪ್ರಮೋದ್ ಪಾಟೀಲ್ ಆಗಮಿಸಿದರು. ಮೇಲ್ಪಟ್ಟ ಅಧಿಕಾರಿ ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಕಾರ್ಯಕರ್ತರು ಒತ್ತಾಯ ಮಾಡಿದರು. ಆಕೆ ಹಾಜರಾತಿ ಪುಸ್ತಕದಲ್ಲಿ ಸೈನ್ ಮಾಡ್ತಾಳೆ ರತ್ನಮ್ಮ ಅಂತ ಕಣ್ಕಾಣಿಲ್ವಾಗ ಹಾಜರಾತಿ ಬುಕ್ಸಲ್ಲಿ ರತ್ನಮ್ಮ ಅಂತ ಸೈನ್ ಮಾಡಿದಾಗ ಅದೇ ಆಕೆಗೆ ಓಟ್ ಹಾಕಂತ ಸಂದರ್ಭ ಬಂದಾಗ ಒಂದ್ ಫೋನ್ ಬರ್ತದೆ ಕಾಲೇಜು ಸುತ್ತಿ ಎಷ್ಟು ಸಾರಿ ಫೋನ್ ಬಂದಿದೆ, ಯಾರಿಗೆ ಫೋನ್ ಬಂದಿದೆ, ಚುನಾವಣಾ ಆಫೀಸರ್ ಗೆ ಫೋನ್ ಮಾತಾಡಂತ ಅವಶ್ಯಕತೆ ಏನಿದೆ? ಈ ತರ ಅಕ್ರಮಗಳು ಒಂದ ಎರಡ ಸಾರಿ ಬಿಚ್ಚಿ ಬಿಚ್ಚಿ ಹೇಳ್ತಾ ಇದ್ರೆ ಸಾಕಷ್ಟು ನಿರ್ದೇಶನಗಳಿದೆ. ದಯಮಾಡಿ ತಿಳ್ಕೊಳ್ಳಿ, ನಾವಿಲ್ಲ ಯಾರು ದುಡ್ಡು ಕೊಟ್ಟು ಇನ್ನೊಂದು ಅಂಶ ಕೊಟ್ಟು ಕರ್ಕೊ ಬಂದಿಲ್ಲ. ನೊಂದಿರೋರೆಲ್ಲ ಇವತ್ತು ರೈಸಂಗ ಸೇರಿದೀವಿ, ಇಲ್ಲಿ ಬಂದಿದೀವಿ, ಕೂತಿದೀವಿ ಅಂದ್ರೆ ಇದೊಂದು ಸಮಸ್ಯೆನ ಇರ್ತಂತ ಇತ್ಯರ್ಥ ಪಡಿಸೇ ಇಲ್ಲಿ ಜಾಗ ಖಾಲಿ ಮಾಡೋದಂತ ಬಹಳ ಸ್ಪಷ್ಟವಾಗಿ ಹೇಳಿದೀವಿ. ಉದಾಹರಣೆಗಳು ನೀವು ತಗ್ಸೋದ್ರೆ ನಾವು ಇಲ್ಲೇ ಕೊಡ್ತೀವಿ. ಅನಧಿಕೃತ ಅಕ್ರಮ ನಕಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರಗಳಿಂದ ನೈಜ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಆಗುತ್ತಿರುವ ದುಷ್ಪರಿಣಾಮಗಳ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣವು ಇದೇ 26ರ ಶನಿವಾರ ಮಧ್ಯಾಹ್ನ 3:30 ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಯಲಿದೆ ಎಂದು ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಸಿಎಂ ಕೃಷ್ಣ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಕೃಷ್ಣರವರು, ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡು ಶಿಕ್ಷಣ, ಉದ್ಯೋಗ, ರಾಜಕೀಯ ಕ್ಷೇತ್ರಗಳಲ್ಲಿ ಹಾಗೂ ಸರ್ಕಾರದ ಎಲ್ಲಾ ಸೌಲಭ್ಯ ಯೋಜನೆಗಳನ್ನು ಅಗಲದೊರಣೆ ಮಾಡಿ ಸರ್ಕಾರದ 36 ಇಲಾಖೆ ಯುಪಿಎಸ್ಸಿ, ಕೆಪಿಎಸ್ಸಿ, ಮೆಡಿಕಲ್, ಇಂಜಿನಿಯರಿಂಗ್, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸೊಸೈಟಿ, ಸಹಕಾರ ಸಂಘಗಳಲ್ಲಿ ಉದ್ಯೋಗ ಮತ್ತು ರಾಜಕೀಯ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದಾಗಿ ನೈಜ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು, ಪದವೀಧರರು, ಯುವಜನರು, ಮಹಿಳೆಯರು ಹಾಗೂ ಸಾಮಾನ್ಯ ಮುಗ್ಧ ಜನರು ವಂಚನೆಗೆ ಒಳಗಾಗಿದ್ದಾರೆ. ಮತ್ತೊಮ್ಮೆ 21ನೇ ಶತಮಾನದಲ್ಲಿಯೂ ಜೀತ ಪದ್ಧತಿ ಮತ್ತು ಗುಲಾಮಗಿರಿಗೆ ತಲುಪುವ ಎಲ್ಲಾ ಗುಣಲಕ್ಷಣಗಳು ಗೋಚರಿಸುತ್ತಿವೆ. ಆದ್ದರಿಂದ ಅನಧಿಕೃತ ಅಕ್ರಮ ನಕಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಗಳಿಂದ ನೈಜ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಆಗುತ್ತಿರುವ ದುಷ್ಪರಿಣಾಮಗಳ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಅಂದ್ರೆ ಅಕ್ರಮವಾಗಿ ಅನಧಿಕೃತವಾಗಿ ನಕಲಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಗಳನ್ನ ಪರಿಶಿಷ್ಟ ಜಾತಿ ಅಲ್ಲದೇ ಇರೋರು ತಗೊಳ್ತಾ ಇರ್ತಕ್ಕಂಥದ್ದು ಯಥೇಚ್ಛವಾಗಿ ರಾಜ್ಯದಲ್ಲಿ ಕಂಡು ಬಂದಿದೆ. ಅದ್ರ ಸಂಬಂಧ ನೈಜ ಪರಿಶಿಷ್ಟ ಜಾತಿಯವರ ಸಾಂವಿಧಾನಿಕ ಹಕ್ಕು ಮತ್ತು ಅವಕಾಶಗಳನ್ನ ಸಂರಕ್ಷಣೆ ಮಾಡೋ ಉದ್ದೇಶದಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಇದ್ರ ಬಗ್ಗೆ ಜನರಿಗೆ ಅರಿವೇ ಇಲ್ಲ. ಆ ಕಾರಣಕ್ಕೆ ಮತ್ತೆ ಜನಜಾಗೃತಿ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಪಕ್ಷದ ಅಂಗ ಸಂಸ್ಥೆಗಳಾದ ಡಾಕ್ಟರ್ ಅಂಬೇಡ್ಕರ್ ರಾಜಕೀಯ ಶಿಕ್ಷಣ ಸಂಸ್ಥೆ, ಡಾಕ್ಟರ್ ಅಂಬೇಡ್ಕರ್ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಕರ್ನಾಟಕ, ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ನಾವು ನಾಳೆ ರಾಜ್ಯ ಮಟ್ಟದ ಸಂಕಿರಣವನ್ನು ನಾವು ಏರ್ಪಡಿಸಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಉದ್ಘಾಟಕರಾಗಿ ಡಾಕ್ಟರ್ ಎಚ್ ವೆಂಕಟೇಶ್ ದೊಡ್ಡೇರಿಯವರು, SC/ST ಕಮಿಷನ್ ಮೆಂಬರ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ, ಮತ್ತೆ ಗಂಗರಾಜು ಅಕ್ಕಿಯವರು ಅಧ್ಯಕ್ಷತೆ ವಹಿಸಿದ್ದಾರೆ, ಜೊತೆಗೆ ಇನ್ನ ಇತರ ಎಲ್ಲ ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ತಾವೆಲ್ಲರೂ ನಿಮ್ಮ ಸಹಕಾರನ ಬೇಕು. ಮತ್ತೆ ಈ ಮೂಲಕ ಮಂಡ್ಯ ಜಿಲ್ಲೆಯ ಎಲ್ಲ ನೈಜ ಪರಿಶಿಷ್ಟ ಜಾತಿ ಎಲ್ಲ ವಿದ್ಯಾವಂತರು, ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು, ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮತ್ತೆ ಸಮುದಾಯದ ಬಗ್ಗೆ ಯಾರು ಜವಾಬ್ದಾರಿ ಮತ್ತೆ ಅನುಯಾಯಿಗಳಾಗಿದ್ದಾರೋ ಅವರೆಲ್ಲರೂ ಸಹ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರೆಲ್ಲರನ್ನು ನಾವು ಸ್ವಾಗತಿಸ್ತಾ ಇದ್ವಿ. ಗೋಷ್ಠಿಯಲ್ಲಿ ಸ್ವಾಮಿ ನಟರಾಜ್, ಗಂಗರಾಜ್ ಹಾಜರಿದ್ದರು. ಶ್ರೀರಂಗಪಟ್ಟಣ ತಾಲೂಕು ಕೊಡಿಯಾಲ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ, ಕೃಷಿಕ್ ಲಯನ್ಸ್ ಸಂಸ್ಥೆ ಮಂಡ್ಯ, ಸನ್ಮತಿ ಲಯನ್ಸ್ ಸಂಸ್ಥೆ ಮಂಡ್ಯ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಡಿಯಾಲ, ಗ್ರಾಮ ಪಂಚಾಯತ್ ಕೊಡಿಯಾಲ, ಶ್ರೀ ಶಾರದಾ ವಿದ್ಯಾಸಂಸ್ಥೆ ಕೊಡಿಯಾಲ ಇವರು ಆಯೋಜಿಸಿದ ವಿಶ್ವ ಕ್ಷಯರೋಗ ದಿನದ ಪ್ರಯುಕ್ತ ಜಾಗೃತಿ ಜಾಥಾ, ಪೌಷ್ಟಿಕಾಂಶ ಆಹಾರ ವಿತರಣೆ, ಕ್ಷಯಮುಕ್ತರಿಗೆ ಅಭಿನಂದನೆ ಮತ್ತು ಉಪನ್ಯಾಸ ಹಾಗೂ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಮೀರಾ ಶಿವಲಿಂಗಯ್ಯ, ಟಿಬಿ ಕಾಯಿಲೆ ಭಾರತದಲ್ಲಿ ಅತಿ ಹೆಚ್ಚು ರೋಗಿಗಳನ್ನು ಹೊಂದಿದೆ. ಪ್ರಪಂಚದಿಂದ ಈ ಕಾಯಿಲೆಯನ್ನು ಹೋಗಲಾಡಿಸಬೇಕು, ಆಗ ಉತ್ತಮ ಆರೋಗ್ಯ ಸಾಧ್ಯವಾಗುತ್ತದೆ ಎಂದರು. ರೋಗ ಇದು, ಅದರಲ್ಲೂ ಟಿಬಿ ರೋಗ ಈ ಅಣ್ಣತಣ್ಣರಿಂದಗೆ ಭಾರತದಲ್ಲಿ ಅತ್ಯಂತ ಹೆಚ್ಚು ರೋಗಿಗಳು ಇದ್ದಾರೆ. ಹಾಗಾಗಿ ಇವತ್ತು ಈ ಪ್ರಪಂಚದಿಂದ ಟಿಬಿಯನ್ನು ಓಡಿಸ್ಬೇಕಂದ್ರೆ ಮೊದಲು ಭಾರತದಿಂದ ಟಿಬಿಯನ್ನು ಹೋಗಲಾಡಿಸ್ಬೇಕು. ಆಗ
ಎಲ್ಲ ಕಡೆಯೂ ಕೂಡ ಒಂದು ಒಳ್ಳೆ ಆರೋಗ್ಯಕರವಾದ ಒಂದು ವಾತಾವರಣ ಬರುತ್ತೆ. ಸೊ ಈ ಟಿ ಬಿ ರೋಗ ಅಂತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಂಗಿ ಅವರು ಕೂಡ ಈ ಟಿ ಬಿ ರೋಗದಿಂದ ಅವರು ಹುತಾತ್ಮರಾದರು. ಅಂದರೆ ಅವರು ಅವರು ಅವರ ಮೂರು ಜನ ಮಕ್ಕಳು ಕೂಡ ಈ ಟಿ ಬಿ ರೋಗಕ್ಕೆ ತುತ್ತಾಗ್ಬಿಡ್ತಾರೆ. ಅದಕ್ಕಾಗಿ ಅವರ ಹೆಸರಿನಲ್ಲಿ ಒಂದು ಆಸ್ಪತ್ರೆಯನ್ನು ಕೂಡ ಮಹಾರಾಜರು ಮಾಡ್ತಾರೆ. ಮತ್ತು ಈ ಒಂದು ರೋಗಕ್ಕೆ ಈಗ ಇದಕ್ಕೆ ಒಳ್ಳೆಯ ಒಂದು ಔಷಧ ಕಂಡಿಡ್ತಿದ್ದಾರೆ. ಕೃಷಿ ಕ್ಲಯನ್ ಸಂಸ್ಥೆಯ ಆಡಳಿತಾಧಿಕಾರಿ ಕೆಟಿ ಹನುಮಂತು ಮಾತನಾಡಿ, ಈಗಾಗಲೇ ಭಾರತವನ್ನು ಪೋಲಿಯೋ ಮುಕ್ತವೆಂದು ಘೋಷಿಸಲಾಗಿದೆ. ಅದೇ ರೀತಿ ಕ್ಷಯಮುಕ್ತ ಭಾರತ ಎಂದು ಪ್ರಧಾನಿ ಘೋಷಣೆ ಮಾಡಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ 2030 ಇಸ್ವಿ ವೇಳೆಗೆ ಕ್ಷಯ ರೋಗವನ್ನು ಸಂಪೂರ್ಣ ತೊಲಗಿಸಲು ತೀರ್ಮಾನಿಸಲಾಗಿದೆ ಎಂದರು. ನಮ್ಮ ದೇಶದಿಂದ ಓಡಿಸ್ಬೇಕು ಅಂದರೆ ಈಗಾಗಲೇ ನಾವು ಭಾಳಷ್ಟು ಆ ಒಂದು ಗುರಿಯನ್ನು ಹಾಕ್ಕೊಂಡು ಅಲ್ವಾ ಅದನ್ನು ಸಾಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಭಾರತವನ್ನು ಪೋಲಿಯೋ ಮುಕ್ತ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ ಅಲ್ವಾ. ಅದೇ ರೀತಿ 2025 ಕ್ಷಯಮುಕ್ತ ಭಾರತ ಅಂತೇಳಿ ಮಾಡಬೇಕು ಅಂತೇಳಿ ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ 2035 ಈ ಕ್ಷಯ ರೋಗವನ್ನು ಕೊನೆಗಾಣಿಸ್ಲಿಕ್ಕೆ ಒಂದು ಏನು ಡೆಡ್ಲೈನ್ ಕೊಟ್ಟಿದ್ರೆ ನಮ್ಮ ಸರ್ಕಾರ 10 ಮುಂಚೆನೇ ಏನಾದರೂ ಮಾಡಿ ಇದನ್ನು ಈ ಒಂದು ಇದರಿಂದ ತೊಲಗಿಸ್ಬೇಕು ಅಂತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆ ಸಾಕಷ್ಟು ಪ್ರಗತಿಯನ್ನು ಕೂಡ ಅದರಲ್ಲಿ ಸಾಧಿಸಿದೆ. ನಿನ್ನೆ ನಡೆದಂಥ ನವದೆಹಲಿಯಲ್ಲಿ ಕಾರ್ಯಕ್ರಮದಲ್ಲಿ ಒಟ್ಟು 14 ಜಿಲ್ಲೆಗಳು 5 ಜಿಲ್ಲೆಗಳಿಗೆ ಒಂದು ಸಿಲ್ವರ್ ಪದಕ, 9 ಜಿಲ್ಲೆಗಳಿಗೆ ಒಂದು ಕಂಚಿನ ಪದಕ ಬಂದಿದೆ. ಅಂದರೆ 5 ಜಿಲ್ಲೆಗಳು 40% ಒಂದು ಸಾಧನೆಯನ್ನು ಮಾಡಿದರೆ ಇನ್ನು 9 ಜಿಲ್ಲೆಗಳು 20% ಸಾಧನೆಯನ್ನು ಮಾಡಿದೆ. ಇದೇ ಸಂದರ್ಭದಲ್ಲಿ ಕ್ಷಯ ರೋಗದಿಂದ ಮುಕ್ತರಾದ 4 ನಾಗರಿಕರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಜೊತೆಗೆ 14 ಕ್ಷಯ ರೋಗಿಗಳಿಗೆ ಉಚಿತವಾಗಿ ಕಿಟ್ಗಳನ್ನು ಸಹ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆಶಾಲತಾ, ಡಾಕ್ಟರ್ ಹೇಮಲತಾ, ರತ್ನಮ್ಮ, ಮಹಾಲಕ್ಷ್ಮಿ ಮತ್ತಿತರರು ಹಾಜರಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ, ಕಾರ್ಮಿಕ, ಮಹಿಳಾ, ದಲಿತ ವಿರೋಧಿ ನೀತಿಗಳನ್ನು ಖಂಡಿಸಿ 28 ಹಲವು ಪ್ರಗತಿಪರ ಸಂಘಟನೆಗಳು ಕರೆ ನೀಡಿರುವ ರಾಷ್ಟ್ರವ್ಯಾಪ್ತಿ ಮುಷ್ಕರದ ಭಾಗವಾಗಿ ಮಳವಳ್ಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷೆ ದೇವಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ದೇವಿ ರವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪೆಟ್ರೋಲ್, ಡೀಸೆಲ್ ಹಾಗೂ ದಿನಬಳಕೆ ಪದಾರ್ಥಗಳು ಗಗನಕ್ಕೇರಿಸುವುದರ ಜೊತೆಗೆ ಅಡುಗೆ ಅನಿಲದ ಬೆಲೆ ಏಕಾಏಕಿ 50 ಹೆಚ್ಚಿ ಜನಸಾಮಾನ್ಯರ ಬದುಕಿನ ಮೇಲೆ ಬರೆಯಿಡಿದೆವೆ ಎಂದು ಟೀಕಿಸಿದರು. ಹಲಗೂರಿನಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಸೇರಿ ಹಲಗೂರಿನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮತ್ತೆ ಬೆಳಕೋಡಿನಲ್ಲಿ ಮುಷ್ಕರ ನಡೀತಾ ಇದೆ, ಕಿರ್ಗಾವ್ನಲ್ಲಿ ಮುಷ್ಕರ ನಡೀತಾ ಇದೆ. ಒಟ್ಟು ಮಳವಳ್ಳಿ ತಾಲೂಕಿನಲ್ಲಿ 4 ಕಡೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಇಡೀ ದೇಶಾದ್ಯಂತ ನಡೀತಾ ಇರತಕ್ಕಂಥ ಹೋರಾಟದ ಭಾಗವಾಗಿ ಮಳವಳ್ಳಿ ತಾಲೂಕಿನಲ್ಲಿ 4 ಕಡೆ ನಮ್ಮ ಪ್ರತಿಭಟನೆಗಳು ನಡೀತದೆ. ಅವರು ಮಹಿಳೆಯರು, ವಿದ್ಯಾರ್ಥಿ, ಯುವಜನರು ಎಲ್ಲರವ್ರ ಕೆಲಸಗಳನ್ನು ಸ್ಥಗಿತ ಮಾಡಿ ಬೆಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರದ ನೀತಿಗಳ ವಿರುದ್ಧ ಒಂದು ಸಂಘರ್ಷಾತ್ಮಕವಾದ ಹೋರಾಟಕ್ಕೆ ಅಖಿಲ ಭಾರತ ಸಂಘಟನೆಗಳು ಕರೆ ಕೊಟ್ಟಿದೆ. ಅದರ ಭಾಗವಾಗಿ 29 ನಾವೆಲ್ಲ ಜಿಲ್ಲಾ ಕೇಂದ್ರಗಳಾಗಿ ನಮ್ಮ ಬೇಡಿಕೆ ಈಡೇರಬೇಕು. ಈ ಬೆಲೆ ಏರಿಕೆ, ಕನಿಷ್ಠ ಕೂಲಿ 26 ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಸುನೀತಾ, ಸುಶೀಲಾ, ತಿಮ್ಮೇಗೌಡ, ಆಶಾ, ಲತಾ ಮತ್ತಿತರರು ಹಾಜರಿದ್ದರು. ಉನ್ನತ ಶಿಕ್ಷಣಾರ್ಥಿಗಳಿಗೆ ಬೋಧಿಸುವ ಪ್ರಾಧ್ಯಾಪಕರು ವಿಶ್ವವಿದ್ಯಾನಿಲಯ ನೀಡುವ ವೃತ್ತಿ ನೈಪುಣ್ಯಾಭಿವೃದ್ಧಿ ಕಾರ್ಯಾಗಾರದ ಸದುಪಯೋಗವನ್ನು ಪಡೆದು ಉತ್ತಮ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಸದೃಢ ಹಾಗೂ ಸುಜ್ಞಾನಪೂರ್ಣ ಭಾರತವನ್ನು ನಿರ್ಮಾಣ ಮಾಡಬೇಕು ಎಂದು ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾಕ್ಟರ್ ಎಂ ಎ ಶೇಖರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.
ಬಿಜಿ ನಗರದ ಬಿಡಿಎ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಬೋಧನಾ ಅಭಿವೃದ್ಧಿ ಕಾರ್ಯಾಗಾರದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಧ್ಯಾಪಕರಾದ ನೀವು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು, ಬೋಧನಾ ಕಾರ್ಯಾಗಾರವು ತರಬೇತಿದಾರರಿಗೆ ತರಬೇತಿಯಾಗಿದ್ದು ಈಗಾಗಲೇ ತಮಗೆ ಗೊತ್ತಿರುವ ವಿಷಯಗಳನ್ನು 21ನೇ ಶತಮಾನಕ್ಕೆ ಬೇಕಾದಂತೆ ವೈಜ್ಞಾನಿಕ ತಳಹದಿಯ ಮೇಲೆ ಕಲಾ ನೈಪುಣ್ಯತೆಯೊಂದಿಗೆ ಬೋಧಿಸುವುದೇ ನಿಜವಾದ ಅಧ್ಯಾಪನ ಎಂದು ತಿಳಿಸಿದರು. ಆದಿ ಚುಂಚನಗಿರಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾ ಸಿ ಸುಬ್ರಾಯ ಮಾತನಾಡಿ, ಯಾವುದೇ ಪದವಿ ಸಾಧನೆ ಇದ್ದಕ್ಕಿದ್ದಂತೆ ಗಳಿಸುವುದಿಲ್ಲ, ನಿರಂತರ ಪ್ರಕ್ರಿಯೆಯಾದ ಕಲಿಕೆಯನ್ನು ಯೋಜಿತ ಪಠ್ಯಕ್ರಮ ಮತ್ತು ಬೋಧನೆಯಿಂದ ಮಾತ್ರ ಸಾಧಿಸಬಹುದು ಎಂದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ವಿ ನಾಗಾವಿ, ಡಾಕ್ಟರ್ ಎಟಿ ಶಿವರಾಮು, ರೂಪ ನಾರಾಯಣ ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಕಲ್ವೀರನಹಳ್ಳಿ ಬಳಿಯ ಶ್ರೀ ಮತ್ತಿತಾಳೇಶ್ವರ ಸ್ವಾಮಿ ರಥೋತ್ಸವವು ಅಪಾರ ಜನತ್ಸೋಮದ ನಡುವೆ ವಿಜೃಂಭಣೆಯಿಂದ ನಡೆದ ಬೆನ್ನಲ್ಲೇ ಇಂದು ದೇವಾಲಯದ ಆವರಣದಲ್ಲಿ ತೆಪ್ಪೋತ್ಸವವು ವಿಜೃಂಭಣೆಯಿಂದ ಜರುಗಿತು. ರಥೋತ್ಸವ ನಡೆದ ಮಾರನೇ ದಿನ ದೇವಾಲಯದ ಆವರಣದಲ್ಲಿರುವ ಕಲ್ಯಾಣಿ ಕೊಳದಲ್ಲಿ ತೆಪ್ಪೋತ್ಸವ ನಡೆಯುವುದು ವಾಡಿಕೆ. ಅದರಂತೆ ಸಾಯಂಕಾಲ 4:30 ಸಮಯಕ್ಕೆ ಕೊಳದ ಆವರಣದಲ್ಲಿ ಸಿಂಗಾರಗುಂಡು ಸಿದ್ಧವಾಗಿದ್ದ ತೆಪ್ಪಕ್ಕೆ ಅರ್ಚಕರು ದೇವರ ಉತ್ಸವ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನಡೆಸಿದರು. ನಂತರ ಕೊಳದ ಆವರಣದ ಸುತ್ತ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ಜಯಘೋಷಗಳೊಂದಿಗೆ ತೆಪ್ಪಕ್ಕೆ ಅಗ್ಗವನ್ನು ಕಟ್ಟಿ ಕೊಳದ ಸುತ್ತ 3 ಸುತ್ತು ಎಡೆದು ತಂದರು. ನೆರೆದಿದ್ದ ಮಹಿಳೆಯರು ತಮ್ಮ ಮಕ್ಕಳಿಗೆ ತೆಪ್ಪದ ತೀರ್ಥ ಹಾಕಿಸಿ ಮಕ್ಕಳಿಗೆ ಯಾವುದೇ ಸಮಸ್ಯೆ ಬಾರದಲ್ಲಿ ಎಂದು ಮತ್ತಿತ್ತಾಳೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡರು. ಕಳೆದ 2 ವರ್ಷಗಳಿಂದ ಕೊರೋನಾ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ತೆಪ್ಪೋತ್ಸವದಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಕೆಆರ್ಪೇಟೆ ತಾಲೂಕಿನಾದ್ಯಂತ ಶ್ರೀ ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ನ ಹೆಸರಿನಲ್ಲಿ ಹಲವು ಸಮಾಜಮುಖಿ ಕಾರ್ಯಗಳನ್ನು ನೆರವೇರಿಸುತ್ತಿರುವ ಸಮಾಜ ಸೇವಕ ಹಾಗೂ ಜೆಡಿಎಸ್ನ ಯುವ ಮುಖಂಡರಾದ ಬಿಎಂ ಕಿರಣ್ ಆನಗೋಳ ನೇತೃತ್ವದಲ್ಲಿ ಕಿಕ್ಕೇರಿಯ ಕೆಪಿಎಸ್ ಶಾಲೆ, ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆ, ಸರ್ಕಾರಿ ಪ್ರೌಢಶಾಲೆಗಳಾದ ಮಾಕವಳ್ಳಿ ಶಾಲೆ, ಜುಜ್ಜನ ಕ್ಯಾತನಹಳ್ಳಿ ಶಾಲೆ, ಕೃಷ್ಣಾಪುರ ಶಾಲೆ ಸೇರಿದಂತೆ ವಿವಿಧ ಶಾಲೆಗಳಲ್ಲಿ 2022ನೇ ಸಾಲಿನ 585ಕ್ಕೂ ಹೆಚ್ಚು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕಿಟ್ ವಿತರಣಾ ಸಮಾರಂಭ ನಡೆಯಿತು. ಕಿಟ್ ವಿತರಿಸಿ ಮಾತನಾಡಿದ ಬಿಎಂ ಕಿರಣ್, ಯುವ ಬೆಗ್ರೇಡ್ ಸದಸ್ಯ ರಾಜೇಶ್ ವಡಕನಹಳ್ಳಿ, ಕಿಕ್ಕೇರಿ ಹೋಬಳಿಯಾದಂತಹ ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಪರೀಕ್ಷೆ ಎಂಬ ರಣರಂಗದಲ್ಲಿ ಹೋಬಳಿಯ ವಿದ್ಯಾರ್ಥಿಗಳು ಜಯ ಸಾಧಿಸಲಿ, ಅವರ ತಂದೆ ತಾಯಿ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ಫಲಿತಾಂಶ ತಮ್ಮದಾಗಿಸಿಕೊಳ್ಳಲಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಇವತ್ತು ಶ್ರೀ ಬಿಎಂ ಕಿರಣ್ ರವರು ಸಮಾಜ ಶ್ರೀ ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷರು, ಜೆಡಿಎಸ್ ಯುವ ಮುಖಂಡರು ಕೆಆರ್ಪೇಟೆ, ಇವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಕಿಕ್ಕೇರಿ ಹೋಬಳಿಯಾದ್ಯಂತ ಸುಮಾರು 600 ಜನ ಎಕ್ಸಾಮ್ ಬರೀತಿದ್ದಾರೆ ಕಿಕ್ಕೇರಿ ಸೆಂಟರ್ನಲ್ಲಿ. ಅವರೆಲ್ಲರಿಗೂ ಕೂಡ ಒಂದು ಎಕ್ಸಾಮ್ ಕಿಟ್ ಕೊಡಬೇಕು ಅಂತ ಒಂದು ಅಂದ್ಕೊಂಡಿದ್ವಿ. ಅವ್ರು ಇವತ್ತು ಬರಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಬಂದಿಲ್ಲ ಅಣ್ಣವರು. ಅವರ ಅನುಪಸ್ಥಿತಿಯಲ್ಲಿ ನಾವು ಒಂದು ಟೀಮ್ ಇದೆ ನಮ್ಮದು, ಬಿಎಂ ಕಿರಣ್ ಬ್ರಿಗೇಡ್ ಅಂತ. ನಾವೆಲ್ಲರೂ ಕೂಡ ಇದನ್ನು ವಹಿಸಿಕೊಂಡು ನೇತೃತ್ವದಲ್ಲಿ ಸುಮಾರು ಈಗ 12 ಶಾಲೆಗಳಿಗೂ ಕೊಟ್ಟಾಗಿದೆ. ಇನ್ನು ಉಳಿದಿರುವಂತೆ ಒಂದು ಕೃಷ್ಣಾಪುರ ಶಾಲೆಗೆ ಹೋಗ್ತಾ ಇದ್ದೀವಿ. ನಂತರ ಮಾತನಾಡಿದ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಮಂಚೇಗೌಡ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉಚಿತ ಪರೀಕ್ಷಾ ಕಿಟ್ ನೀಡುವ ಮೂಲಕ ತಮ್ಮ ಸಮಾಜ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯ ಎಂದರು. ಯುವ ಮುಖಂಡರಾದಂಥ ಬಿಎಂ ಕಿರಣ್ ರವರು, ಸುಬ್ರಹ್ಮಣ್ಯ ಅಧ್ಯಕ್ಷರು, ಇವರು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಪರೀಕ್ಷಾ ಸಾಮಗ್ರಿಗಳನ್ನ ಉಚಿತವಾಗಿ ವಿತರಣೆ ಮಾಡ್ತಾರೆ. ಜೊತೆಗೆ ತಾಲೂಕಿನಲ್ಲಿ ಈ ನಮ್ಮ ಕಿಕ್ಕೇರಿ ಓದಿಗೆ ಸಂಬಂಧಪಟ್ಟಂಗೆ ಸಮಾಜ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಉತ್ತಮ ಕೆಲಸಗಳು ಮಾಡ್ತಾರೆ. ಅವ್ರಿಗೆ ಈ ಸುಮಾರು ಕಿಕ್ಕೇರಿ ಓದಿನಲ್ಲಿ 600 ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕಿಟ್ಗಳನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಈ ಸಂದರ್ಭದಲ್ಲಿ ಮಂಡು, ಶಿವಣ್ಣ, ಕುಮಾರ, ಲೋಕೇಶ ಹಾಜರಿದ್ದರು. ಲಯನ್ಸ್ ಸಂಸ್ಥೆ ಸಮಾಜ ಸೇವೆಯ ಮೂಲಕ ಕೆಳಸ್ತರದ ಜನರನ್ನು ತಲುಪುವಂತಹ ಸಂಸ್ಥೆಯಾಗಿದೆ ಎಂದು ಲಯನ್ನ ವಲಯಾಧ್ಯಕ್ಷರಾದ ನಾಗರಾಜು ನಾಗಮಂಗಲದಲ್ಲಿ ತಿಳಿಸಿದ್ದಾರೆ. ನಾಗಮಂಗಲ ಪಟ್ಟಣದ ಮಾದರಿ ಶಾಲೆಗೆ ಬ್ಯಾಂಡ್ ಸೆಟ್ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಮಾಜ ಸೇವೆಗೆಂದೇ ಸಂಸ್ಥೆ ಹುಟ್ಟಿಕೊಂಡಿತ್ತಾದರೂ ಈಗ ಎಲ್ಲ ರಂಗಗಳಲ್ಲೂ ತನ್ನ ಛಾಪನ್ನು ಮೂಡಿಸುತ್ತಿರುವುದು ಸಂತೋಷದ ವಿಷಯ. ಸಮಾಜದಲ್ಲಿ ಶೈಕ್ಷಣಿಕ ಮತ್ತು ಆರೋಗ್ಯವಂತರನ್ನಾಗಿ ಮಾಡಬೇಕೆಂಬ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಮುಂದುವರಿಯುತ್ತಿದೆ. ಯಾವ ವ್ಯಕ್ತಿಯಾದರೂ ಸರಿ, ತಾನು ದುಡಿದ ಹಣದಲ್ಲಿ ಸಮಾಜ ಸೇವೆಗೆಂದು ತೆಗೆದಿಟ್ಟಲ್ಲಿ ನಮ್ಮ ಜೀವನ ಸಾರ್ಥಕವೆನಿಸುತ್ತದೆ ಎಂದರು.
ಜೊತೆಗೆ ನಂದ್ ಕಿಶೋರ್ ಅವ್ರ ತಂಡ ನಾನು ಗಮನಿಸ್ತಾ ಇದ್ದೀನಿ ಕಳೆದ ಎರಡು ಮೂರು ವರ್ಷಗಳಿಂದನೂ ಅಲ್ಲಲ್ಲಿ ನಮ್ಮ ಶಾಲೆಗಳಿಗೆ ಒಂದಷ್ಟು ಶೈಕ್ಷಣಿಕ ಚಟುವಟಿಕೆಗಳಿಗೆ ಅನುಕೂಲ ಆಗೋ ಥರ ನೋಟ್ಬುಕ್ ಕೊಡುವಂಥದ್ದು, ಬ್ಯಾಗ್ ಕೊಡುವಂಥದ್ದು, ಮಕ್ಕಳಿಗೆ ಶೀಟ್ ಆಫ್ ಕಾರ್ಡನ್ನು ಕೊಡುವಂಥದ್ದು, ಜಡಿಗೆ ಮತ್ತು ಮ್ಯಾನ್ಸನ್ ಕೊಡುವಂಥದ್ದು, ಈ ಥರದ್ದೆಲ್ಲ ಒಂದಷ್ಟು ಕಾರ್ಯಕ್ರಮದಲ್ಲಿ ನಂದಕಿಶೋರ್, ಕೃಷ್ಣೇಗೌಡ, ಗೀತಾ, ತಿಮ್ಮೇಗೌಡ, ಚನ್ನಬಸವ ಮುಂತಾದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹನಕೆರೆಯಲ್ಲಿ ಅವೈಜ್ಞಾನಿಕ ಅಂಡರ್ಪಾಸ್ ನಿರ್ಮಾಣ, ಶಾಸಕರು ಸೇರಿದಂತೆ ಗ್ರಾಮಸ್ಥರಿಂದ ತೀವ್ರ ಹೋರಾಟ, ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಶಾಸಕ ಎಂ ಶ್ರೀನಿವಾಸ್. ಎಸ್ಎಸ್ಎಲ್ಸಿ ಪರೀಕ್ಷೆಯ ಪೂರ್ವಭಾವಿ ಸಭೆ, ಜಿಲ್ಲಾ ಹಂತದಲ್ಲಿ ಸ್ಟ್ರಾಂಗ್ ರೂಮ್ ವ್ಯವಸ್ಥೆ, 21,155 ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ತಯಾರಿ. ಹೆಮ್ಮನಹಳ್ಳಿಯಲ್ಲಿ ಚೌಡೇಶ್ವರಿ ದೇವಿ ಉತ್ಸವ, ವರ್ಷಕ್ಕೆ ಕೇವಲ 36 ಗಂಟೆಗಳು ಮಾತ್ರ ದರ್ಶನ ಭಾಗ್ಯ, ನಂದಾದೀಪಕ್ಕೆ ಎಣ್ಣೆ ಇಲ್ಲದಿದ್ದರೂ ದೀಪ ಉರಿಯುವ ಪರಿ. ಜೆಡಿಎಸ್ ಪಕ್ಷದ ಏಜೆಂಟರಾಗಿರುವ ತಾಲೂಕು ಪಂಚಾಯಿತಿ ಇಒ ಕಾನೂನುಬಾಹಿರ ಚಟುವಟಿಕೆಗೆ ವಿರೋಧ, ಪಾಂಡವಪುರದಲ್ಲಿ ರೈತ ಸಂಘದಿಂದ ಧರಣಿ. ಕೊಡಿಯಾಲದಲ್ಲಿ ವಿಶ್ವ ಕ್ಷಯರೋಗ ಜಾಗೃತಿ ಜಾಥಾ, ಕ್ಷಯಮುಕ್ತರಿಗೆ ಆತ್ಮೀಯ ಅಭಿನಂದನೆ, ದೇಶವನ್ನು ಕ್ಷಯದಿಂದ ಮುಕ್ತಿಗೊಳಿಸಲು ಪಣ. ಹಲಗೂರು ಬಳಿ ಬಿರುಗಾಳಿ ಹೊಡೆತಕ್ಕೆ ಫಸಲು ನಾಶ, ಕಟಾವಿಗೆ ಬಂದಿದ್ದ ಬಾಳೆ ತೋಟ ನೆಲಸಮ, ಸಂಕಷ್ಟಕ್ಕೆ ದೂಡಿದ ಅನ್ನದಾತ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.